ನಾನು ನಮ್ಮ ಕನ್ನಡದ ಎಲ್ಲ ಚಿತ್ರ ಪ್ರೇಮಿಗಳಲ್ಲಿ ಏನಪ್ಪ ಕೇಳ್ಕೊತೀನಿ ಅಂದ್ರೆ ಇದು ಈ ಸಿನಿಮಾನ ಕಡೆ ಸಿನಿಮಾ ಅಂತ ಕರಿಬೇಡಿ ರಾಜ ಮಾರ್ತಾಂಡನ ಕಡೆ ಸಿನಿಮಾ ಅಂತ ಕರಿಬೇಡಿ ಇದು ಚಿರಂಜೀವಿ ಸರ್ಜಾರ್ಗೆ ಫೇರ್ವೆಲ್ ಥ್ಯಾಂಕ್ಸ್ ಗಿವಿಂಗ್ ಅವನು ಕೊಟ್ಟ ಕೊಡುಗೆಗೆ ಥ್ಯಾಂಕ್ಸ್ ಗಿವಿಂಗ್ ಅನ್ನೋ ಸಿನಿಮಾ ಅಂತ ಹೇಳಿ ಇದಕ್ಕೆ ಯಶಸ್ಸನ್ನು ಕೊಡಬೇಕಾಗಿತ್ತು ಕನ್ನಡ ಚಿತ್ರರಂಗದ ಪ್ರತಿಯೊಬ್ಬ ಕಲಾವಿದನಿಂದ ಹಿಡಿದು ತಂತ್ರಜ್ಞನಿಂದ ಹಿಡಿದು ನಿರ್ಮಾಪಕರಿಂದ ಹಿಡಿದು ನಿರ್ದೇಶಕರಿಂದ ಹಿಡಿದು ಒಂದು ಫೇರ್ವೆಲ್ ಆಗಿ ಅವನಿಗೆ ಗೌರವವನ್ನು ಕೊಡಬೇಕು ಯಾಕೆಂದ್ರೆ ಯಾವಾಗ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಅವರು ಒಂದು ಸಿನಿಮಾ ಮಾಡಿದ್ರು ಗಂಧದ ಗುಡಿ ಅಂತ ಆ ಗಂಧದ ಗುಡಿಗೂ ರಾಜ ಮಾರ್ತಾಂಡಗೂ ನನ್ನಷ್ಟೇ ಹೇಳೋದು ನಮ್ಮ ಕನ್ನಡದ ನಟರುಗಳು ಯಾಕೆ ಏನು ಅಂತ ಹೇಳೋದಿಲ್ಲ ಅವರು ಮಾಡಿದಂಥ ಸೇವೆ ಅವರ ಕೊಡುಗೆ ಬಹಳ ಅಪಾರವಾದದ್ದು ಅದು ಶಂಕರ್ನಾಗ್ ಆಗಿರ್ಬೋದು ಅಥವಾ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು ಸಂಚಾರಿ ವಿಜಯ್ ಆಗಿರ್ಬೋದು ಅಥವಾ ನನ್ನ ಮಗ ಚಿರಂಜೀವಿ ಸರ್ಜಾ ಆಗಿರ್ಬೋದು ಇವತ್ತು ಈ ಸಿನಿಮಾ ಮುಗಿಸ್ಬೇಕಾದ್ರೆ ಅದೇನು ಕಷ್ಟಪಟ್ಟರು ಗೊತ್ತಿಲ್ಲ ಶಿವು ಅವರಲ್ಲಿ ಒಂದು ನೋಡ್ತಾನೆ ಇದೆ ಅಣ್ಣ ನಿಮ್ಮ ಆಶೀರ್ವಾದ ಬೇಕು ನಿಮ್ಮ ಆಶೀರ್ವಾದ ಬೇಕು ಅಂತ ಅದೇ ರೀತಿ ರಾಮನಾರಾಯಣ್ ನನ್ನ ಫೇವ್ರೇಟ್ ಡೈರೆಕ್ಟರ್ ಅವರು ಕೇವಲ ಸಿನಿಮಾ ನಿರ್ದೇಶಕರಲ್ಲ ಒಳ್ಳೆ ಸಾಹಿತಿ ಅವರ ಒಂದು ಇದು ಕೂಡ ನನಗೆ ಆ ತುಡಿತ ಕಾಣಿಸ್ತಾ ಇತ್ತು ಈ ಎರಡೂ ಕಣ್ಣುಗಳು ಸೂರ್ಯ ಚಂದ್ರ ಇದ್ದ ಹಾಗೆ ನಾನು ನಿರ್ಮಾಪಕರನ್ನ ತಾಯಿ ಅಂತ ಕರೆದ್ರೆ ನಿರ್ದೇಶಕನ ತಂದೆ ಅಂತ ಕರಿತೀನಿ ಯಾಕೆಂದ್ರೆ ನನ್ನ ಸುದೀರ್ಘವಾದ ಈ ಪಯಣದಲ್ಲಿ ನಾನು ಒಂದು 250 ಸಿನಿಮಾಗಳು ಮಾಡೋದಕ್ಕೆ ಸಾಧ್ಯ ಆಗಿದ್ರೆ ಅದು ಕೇವಲ ನಿರ್ದೇಶಕ ಹಾಗೂ ನಿರ್ಮಾಪಕ ಹಾಗೂ ನನ್ನ ಸಹ ಕಲಾವಿದರು ಹಾಗೂ ನನ್ನ ಎಲ್ಲ ತಂತ್ರಗಾರಿಕೆಗೆ ನಾನೆಲ್ಲ ಬೆಲೆ ಕೊಟ್ಟೆ ಇವತ್ತು ಒಂದು ವಿಶೇಷ ಏನಂದ್ರೆ ನಾನು ಗುರು ಸಮಾನರಾಗಿ ನೆನೆಸ್ಕೊಂಡಿದ್ದ ನಮ್ಮ ಚಿತ್ರರಂಗದ ಏಕೈಕ KS ಅಶ್ವಥ್ ಅವರು ಅವರ ಕೊಡುಗೆ ಇದೆಯಲ್ಲ ಕನ್ನಡ ಸಿನಿಮಾಗೆ ಅಪಾರವಾದ ಇವತ್ತು ಕಾಸ್ಮೋ ರಿಲೇಷನ್ ಅಂತ ಕರಿತೀವಿ ಈ ಸಿನಿಮಾಕ್ಕೆ ಶಂಕರ್ ಅಶ್ವಥ್ ನನ್ನ ಪಕ್ಕದಲ್ಲಿ ಕೂತ್ಕೊಂಡಿರೋದು ಕಾರಣ ಇಷ್ಟೇ ಈ ಮನುಷ್ಯನೂ ಸಾಕಷ್ಟು ಕಷ್ಟಪಟ್ಟಿದ್ದಾನೆ ಆದರೆ ಒಂದು ಸಿನಿಮಾ ಅಂತ ಬಂದಾಗ ನಾವೆಲ್ಲ ಅದಕ್ಕೆ ತೊಡಸ್ಕೊಳ್ಳೋದು ಈ ರೀತಿಯ ತೊಡಸ್ಕೋಬೇಕು ಇದು ನಮ್ಮ ಚಿರುಗೆ ನೀವೆಲ್ಲ ಕೊಡ್ತಾ ಇರೋ ಕಾಣಿಕೆ ಈ ಪ್ರೇಮದ ಕಾಣಿಕೆಯನ್ನು ಸದಾ ನಾವು ಜೀವಂತವಾಗಿ ಇಡ್ತೀವಿ ತಮ್ಮೆಲ್ಲರ ನಾನೇ ನಮ್ಮ ಅನ್ನದಾತರಾದಂಥ ಎಲ್ಲ ಪ್ರೇಕ್ಷಕರಿಗೂ ಕೇಳ್ತೀನಿ ದಯವಿಟ್ಟು ಇದನ್ನು ಹಿಸ್ಟ್ರಿನಲ್ಲಿ ಫೇಲ್ಯೂರ್ ಸಿನಿಮಾ ಅಂತ ಕರಿಬಾರ್ದು ನನ್ನ ಮೊಮ್ಮಗ ನಾಳೆ ನಿಂತ್ಕೊಂಡು ಕೇಳ್ತಾನೆ ನಮ್ಮ ತಂದೆ ಸಿನಿಮಾ ಲಾಸ್ಟ್ ಪಿಕ್ಚರ್ ಸೂಪರ್ ಡೂಪರ್ ಹಿಟ್ ಅಂತ ಕರಿಬೇಕು ಕಾರಣ ಇಷ್ಟೇ ಈ ಚಿತ್ರದಿಂದ ಬರೋ ಎಲ್ಲ ಗಳಿಕೆಗಳನ್ನ ದಯಮಾಡಿ ಒಂದು ಭಾಗವನ್ನು ನೀವು ಚಿರಂಜೀವಿ ಸರ್ಜಾ ಹೆಸರಿನಲ್ಲಿ ಏನಾದರೂ ಒಂದು ದತ್ತಿ ಮಾಡಿ ಕೊಡಬೇಕು ಅಂತ ನನ್ನ ಒಂದು ಬೇಡಿಕೆ ಹಾಗೇನೆ ನಾನು ಒಬ್ಬ ಕಲಾವಿದನಾಗಿ ಒಂದು ಕುಟುಂಬದ ಸದಸ್ಯನಾಗಿ ನನ್ನ ಈ 6ನೇ ತಾರೀಕು ಏನು ಮಿಸ್ ಮಾಡಿಕೊಂಡಿದ್ದೆ ಜೂನ್ 6ನೇ ತಾರೀಕು ಇದೇ ಅಕ್ಟೋಬರ್ 6ನೇ ತಾರೀಕು ನನ್ನ ಚಿರಂಜೀವಿ ಸರ್ಜನ ಜೀವಂತ ನೋಡೋಕ್ಕೆ ಇಷ್ಟಪಡ್ತೀನಿ ಆನ್ ಸ್ಕ್ರೀನ್ ಆ ದಿನ ನೀವು ನನ್ನ ಜೊತೆ ಇರ್ತೀರ ಅಂತ ಹೇಳ್ತಾ ನನಗೆ ಚಿರು ಯಾವಾಗಲೂ ಇಷ್ಟ ಫಾರ್ ದ ಓನ್ಲಿ ಸಿಂಪ್ಲೆಸ್ಟ್ ರೀಸನ್ ಈ ಸಿನಿಮಾದಲ್ಲಿ ನೋಡಿ ನಗ್ನಗ್ತಾನೇ ಇರ್ತಾನೆ ಅವನು ನಾನು ವಾಯುಪುತ್ರ ಸಿನಿಮಾ ನೋಡಿದಾಗ ಬಹಳ ರೋಮಾಂಚನಗೊಂಡಿದ್ದೆ ನಾನು ನೋಡಿದಾಗ ಅವನ ಒಂದು ಬಾಡಿ ಅವನ ಒಂದು ಸ್ಟೈಲು ಅನೇಕ ಸರಿ ಅವನು ಎಷ್ಟು ಅವನೊಂದು ಫಿಸಿಕಲ್ ಫಿಟ್ನೆಸ್ ಇತ್ತೋ ಅವನ ಹೃದಯ ಬೆಣ್ಣೆ ಥರ ಇತ್ತು ಮೃದು ಸ್ವಭಾವವನು ಯಾವತ್ತೂ ಅವನು ಎಲ್ಲರೂ ಈಕ್ವಲ್ ಆಗಿ ತಗೊಂಡು ಹೋಗ್ತಾ ಇದ್ದ ಭೇದ ಮಾಡ್ತಾ ಇರಲಿಲ್ಲ ಬಿರಿಯಾನಿ ಪ್ಯಾಕೆಟ್ ಡ್ರೈವರ್ನಿಂದ ಹಿಡಿದು ಕೆಲಸಗಾರನಿಂದ ಹಿಡಿದು ಎಲ್ರಿಗೂ ಒಂದೇ ಊಟ ಅಂತ ಮಾಡ್ತಾ ಇದ್ದಂಥ ನನ್ನ ಮಗ ಚಿರಂಜೀವಿ ಸರ್ಜಾ ಇವತ್ತು ನನ್ನ ನೋವಿಗಿಂತ ಅವರ ಮನೆಯ ನೋವಿಗೆಲ್ಲ ಒಂದು ಧ್ರುವ ಹೇಳಿದ ಮಾತಂತೂ ಖಂಡಿತ ನಿಜ ಆ ಡಬ್ಬಿಂಗ್ ಮಾಡಬೇಕಾದ ಏನು ಕಷ್ಟಪಟ್ಟು ಗೊತ್ತಿಲ್ಲ ಧ್ರುವ ಬಹುಶಃ ನಾನು ಮಾತಾಡ್ತೇನೆ ಅವನು ಮೌನಿ ನಾವೆಲ್ಲ ಇವತ್ತು ನಾನು ಈ ಒಂದು ಪತ್ರಿಕಾಗೋಷ್ಠಿ ಇದೆಯಲ್ಲ ಇದರಷ್ಟು ವಿಭಿನ್ನವಾದ ಪತ್ರಿಕಾಗೋಷ್ಠಿ ನಾನು ನೋಡೇ ಇಲ್ಲ ಪ್ರತಿ ಸಲ ಒಂದು ಖುಷಿ ತಮಾಷೆ ಎಲ್ಲವೂ ಇತ್ತು ಈ ಸಿನಿಮಾ ಗೆಲ್ಸೋದ್ರ ಮೂಲಕ ಮತ್ತೆ
ನಿರ್ಮಾಪಕನ ಮುಖದಲ್ಲಿ ಗೆಲುವು ಕಾಣಬೇಕು, ನಿರ್ದೇಶಕನ ಮುಖದಲ್ಲಿ ಗೆಲುವು ಕಾಣಬೇಕು. ಪಾತ್ರಧಾರಿಗಳೆಲ್ಲರೂ ಈ ಚಿತ್ರದಲ್ಲಿ ಮಾಡುವಂತ ಎಲ್ಲಾ ಪಾತ್ರಗಳು ಆ ಗೆಲುವನ್ನು ನೋಡ್ತಾ ಇರಬೇಕು. ಸ್ವರ್ಗದಿಂದ ಚಿರು ಆಶೀರ್ವಾದ ಮಾಡ್ತಾ ಇರಬೇಕು. ಎಲ್ರಿಗೂ ನಮಸ್ಕಾರ. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.